ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೊಸದಾಗಿ ಹುಟ್ಟುವುದು ಮತ್ತು ದೇವರ ರಾಜ್ಯ. ರೀಪ್ರಿಂಟ್ ಪುಟ 4124, ಪುಟದ ಸಂಖ್ಯೆ 103. ಯಾರು ಪರಲೋಕಕ್ಕೆ ಏರಿ ಹೋದವರಲ್ಲ. ನಮ್ಮ ಕರ್ತನಿಂದ ಬಂದ ಈ ಹೇಳಿಕೆಯು ನಿಕೋದೇಮನಲ್ಲಿ ಯಾವ ವಿಶೇಷವಾದ ಆಶ್ಚರ್ಯವನ್ನು ಉಂಟು ಮಾಡಿರಲಾರದು. ಯಾಕೆಂದರೆ ಮೋಶೆಯ ಧರ್ಮಶಾಸ್ತ್ರದಲ್ಲಿಯಾಗಲಿ ಪ್ರವಾದಿಗಳ ಗ್ರಂಥಗಳಲ್ಲಿಯಾಗಲಿ ಇಲ್ಲವೇ ಸಾಂಪ್ರದಾಯಿಕವಾದ ಯಹೂದ್ಯ ಮತದ ಬೋಧನೆಗಳಲ್ಲಿಯಾಗಲಿ ಸತ್ತವರು ಎಂದೆಂದೂ ಇರದ ರೀತಿಯಲ್ಲಿ ಜೀವಂತವಾಗಿರುವರು ಎಂಬ ಅನ್ಯ ಜನರಲ್ಲಿ ಪ್ರಚಲಿತವಾಗಿರುವ ಮನೋ ಅಭಿಪ್ರಾಯವನ್ನು ಎಂದೂ ಪ್ರತಿಪಾದಿಸಿಲ್ಲ. ಸತ್ತವರು ಸತ್ತವರಾಗಿಯೇ ಇರುವರು ಮತ್ತು ಅವರಿಗಿರುವ ನಿರೀಕ್ಷೆ ಪುನರುತ್ಥಾನದ ಮೇಲಿರುವುದು. ಇದು ಯಾವಾಗ ನೆರವೇರುವುದೆಂದರೆ ಮನುಷ್ಯರ ಮೇಲಿರುವ ಶಾಪವನ್ನು ತೆಗೆದುಹಾಕಿ ಅವರನ್ನು ಉನ್ನತ ಸ್ಥಿತಿಗೆ ತಂದು ದೇವರೊಂದಿಗೆ ಅವರನ್ನು ಸಂಧಾನಪಡಿಸಲು ಅವರ ಮಧ್ಯದಲ್ಲಿ ಪರಲೋಕ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಮೆಸ್ಸಿಯನು ಬರಬೇಕಾದ ಸಮಯದಲ್ಲಿ ಎಂಬುವುದು ಅವರಿಗೆ ತಿಳಿದಿತ್ತು. ಆದರೆ ಈ ದಿನದಲ್ಲಿ ಸತ್ತವರು ಜೀವಿಸುವವರಿಗಿಂತ ಅಧಿಕವಾಗಿ ಜೀವಂತವಾಗಿರುವರೆಂಬ ಅನ್ಯ ಜನರಲ್ಲಿರುವ ತಪ್ಪು ಅಭಿಪ್ರಾಯದ ಪ್ಲೇಟೋವಿನ ತತ್ವಶಾಸ್ತ್ರದ ಬೋಧನೆ ಹಾಗೂ ಇಂತಹ ಹೇಳಿಕೆಯಲ್ಲಿ ಅಡಕವಾಗಿರುವ ನಿರರ್ಥಕ ವಿಷಯಗಳು ಕ್ರೈಸ್ತ ಸಮುದಾಯವನ್ನು ಕಟ್ಟಿಹಾಕಿದೆ. ಬೇರೆ ವಿಷಯದಲ್ಲಿ ಸ್ವಸ್ಥಚಿತ್ತರು ತರ್ಕಬದ್ಧರೂ ಆದ ಜನರು ತಾವು ಸತ್ತವರ ಪುನರುತ್ಥಾನವನ್ನು ನಂಬುವುದಾಗಿ ಹೇಳಿ ಅದೇ ಉಸಿರಿನಲ್ಲಿ ಸತ್ತವರಾಗಿರುವುದಿಲ್ಲವೆಂದು ನಮಗೆ ಹೇಳುವರು. ಯಾರೂ ಸತ್ತಿಲ್ಲವಾದರೆ ಸತ್ತವರ ಪುನರುತ್ಥಾನವು ಹೇಗೆ ಸಾಧ್ಯವೆಂಬುದನ್ನು ಹೇಳಲು ಅವರು ವಿಫಲರಾಗಿರುವರು. ಆ ಒಡೆಯನಿಗೆ ಕಲಿಸುವುದನ್ನು ಬಿಟ್ಟು ಆತನಿಂದ ನಿಜವಾದ ಕಲಿಯುವ ಬಯಕೆಯಿಂದ ಈ ಪಾಠವನ್ನು ಅಧ್ಯಯನ ಮಾಡುವವರು ಯಾರೂ ಪರಲೋಕಕ್ಕೆ ಏರಿ ಹೋದವರಲ್ಲ ಎಂಬ ಕರ್ತನ ಮಾತನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಲಿ. ಪರಲೋಕದಿಂದ ಇಳಿದು ಬಂದವನೇ ಹೊರತು ಎಂಬುದಾಗಿ ಪುರಾತನ ಗ್ರೀಕ್ ಮೂಲ ಪ್ರತಿಗಳಲ್ಲಿ ಇರುವುದಿಲ್ಲ ಮತ್ತು ಇದು ಸ್ಪಷ್ಟವಾಗಿ ಈ ಸಂಭಾಷಣೆಯ ಭಾಗವಾಗಿರುವುದಿಲ್ಲ. ಅಡವಿಯಲ್ಲಿನ ಸರ್ಪ. ಈ ಪಾಠದ ಉಳಿದ ಭಾಗವು ನಮ್ಮ ತೀರ್ಮಾನದಂತೆ ನಿಕೋದೇಮನಿಗೆ ಹೇಳಿರುವ ಮಾತುಗಳಲ್ಲ. ಆದರೆ ಈ ಸುವಾರ್ಥ ಲೇಖಕನು ನಮ್ಮ ಕರ್ತನ ಬೇರೆ ಬೇರೆ ಬೋಧನೆಗಳನ್ನು ಅನುಕೂಲಕ್ಕಾಗಿ ಒಂದುಗೂಡಿಸಿ ಹೇಳಿರುವುದು 14ನೆಯ ವಚನದಲ್ಲಿರುವ ಉಲ್ಲೇಖವು ಅಂದರೆ ಅಡವಿಯಲ್ಲಿ ತಾಮ್ರದ ಸರ್ಪವನ್ನು ಎತ್ತರದಲ್ಲಿಟ್ಟಿದ್ದು ಮತ್ತು ಇದು ನಮ್ಮ ಕರ್ತನನ್ನು ಶಿಲುಬೆಗೆ ಹಾಕಿದ ಉದ್ದೇಶಕ್ಕೆ ಒಂದು ಛಾಯಾರೂಪವಾಗಿರುವುದೆಂದು ಪ್ರಕಟಿಸಿರುವುದು ಒಂದು ಬಹುಮುಖ್ಯವಾದ ವಿಷಯ. ನಮ್ಮ ಪಾಪದ ದೆಸೆಯಿಂದ ಇಸ್ರಾಯೇಲರು ಉರಿಮಂಡಲ ಸರ್ಪಗಳಿಂದ ಕಚ್ಚಿಸಿಕೊಂಡವರಾಗಿ ಮತ್ತು ದೇವರ ಆದೇಶದ ಮೇರೆಗೆ ಮೋಶೆಯು ತಾಮ್ರದ ಸರ್ಪವನ್ನು ಕಂಬದ ಮೇಲೆ ಇಡುವವರೆಗೂ ಅವರು ಬಹಳ ನೋವಿನಿಂದ ಎಷ್ಟು ನರಳಿ ಸಾಯುತ್ತಿದ್ದರೆಂಬುವುದು ನಮ್ಮ ನೆನಪಿಗೆ ಬರುತ್ತದೆ. ಇದರ ತರುವಾಯ ಆ ಸರ್ಪವನ್ನು ನಂಬಿಕೆಯಿಂದ ನೋಡಿದ ಪ್ರತಿಯೊಬ್ಬ ಇಸ್ರಾಯೇಲರನ್ನು ಸ್ವಸ್ಥನಾದನು. ಇದರ ನಿಜ ರೂಪವನ್ನು ನಾವು ನೋಡುವೆವು. ಅಪೋಸ್ತಲನು ಪ್ರಕಟವಾಗಿ ಹೇಳಿರುವಂತೆ ಇಡೀ ಲೋಕವೆಲ್ಲ ಪಾಪದಿಂದ ಕಚ್ಚಿಸಿಕೊಂಡು ವೇದನೆ ನೋವುಗಳಿಂದ ನರಳುತ್ತಿದ್ದು ಎಲ್ಲರೂ ಸಾಯುತ್ತಿರುವರು. 18 ಶತಮಾನಗಳ ಹಿಂದೆ ಮನುಷ್ಯ ಕುಮಾರನಾದ ಯೇಸುವು ಕಲ್ವಾರಿಯಲ್ಲಿ ಎತ್ತರದಲ್ಲಿ ಇಡಲ್ಪಟ್ಟನು. ಆತನು ಒಬ್ಬ ಪಾಪಿಯಂತೆ ನಡೆಸಲ್ಪಟ್ಟನು. ಆತನಲ್ಲಿರುವ ನೀತಿಯನ್ನು ಹೊಂದಿ ತಾವು ಸ್ವಸ್ಥರಾಗಿ ನಿತ್ಯ ಜೀವವನ್ನು ಅನುಗ್ರಹವಾಗಿ ಪಡೆಯ ಬಯಸುವವರೆಲ್ಲರಿಗೂ ಅದನ್ನು ಒದಗಿಸುವ ಹಕ್ಕನ್ನು ಪಡೆಯಲು ನಮ್ಮೆಲ್ಲರ ಪಾಪಗಳೆಲ್ಲವನ್ನು ಆತನ ಮೇಲೆ ಒರೆಸಲಾಯಿತು. ಈ ವಿಷಯವನ್ನು ವಿವರಿಸುತ್ತಾ ನಮ್ಮ ಕರ್ತನು ಸಾರಿ ಹೇಳಿದ್ದೇನೆಂದರೆ
ತನ್ನನ್ನು ನಂಬುವ ಪ್ರತಿಯೊಬ್ಬನೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕೆಂಬ ಉದ್ದೇಶಕ್ಕಾಗಿ ಮನುಷ್ಯಕುಮಾರನು ಎತ್ತರದಲ್ಲಿಡಬೇಕು. ಕೇವಲ ಸ್ವಲ್ಪ ಜನರು ಮಾತ್ರ ಅದುವರೆಗೂ ಆತನಲ್ಲಿ ನಂಬಿಕೆ ಇಡುವ ಅವಕಾಶವನ್ನು ಪಡೆದಿದ್ದರು. ನಮ್ಮ ಕರ್ತನ ಕಾಲದಲ್ಲಿ ಹಾಗೂ ಅಲ್ಲಿಂದೀಚೆಗೆ ದೊಡ್ಡ ಪಾಲು ಜನರು ವಿಮೋಚಕನ ಮತ್ತು ಆತನ ಯಜ್ಞದ ಹಾಗೂ ಆತನನ್ನು ನೋಡುವುದರಿಂದ ಪಡೆಯುವ ಆಶೀರ್ವಾದದ ಬಗ್ಗೆ ಸಂಪೂರ್ಣವಾಗಿ ಜ್ಞಾನವೇ ಇಲ್ಲದಿರುವರು. ಆದರೆ ಅವರು ಎಂದೂ ನೋಡುವುದಿಲ್ಲವೇ? ಅವರು ಎಂದೂ ತಿಳಿದುಕೊಳ್ಳುವುದಿಲ್ಲವೇ? ಅವರು ಎಂದಿಗೂ ನಿತ್ಯ ಜೀವವನ್ನು ಪಡೆಯುವುದಿಲ್ಲವೇ? ಕೇವಲ ಈ ಸುವಾರ್ಥ ಯುಗದಲ್ಲಿ ವಿಶೇಷ ಅನುಗ್ರಹ ಹೊಂದಿದವರಾಗಿ ಆಯಲ್ಪಟ್ಟು ಸಭೆಯು ಮಾತ್ರ ಈ ಶ್ರೇಷ್ಠ ಅವಕಾಶವನ್ನು ಹೊಂದಿರುವರೋ? ಖಂಡಿತವಾಗಿಯೂ ಇಲ್ಲ. ಸೂಕ್ತವಾದ ಸಮಯದಲ್ಲಿ ದೇವರು ತನ್ನ ಕೃಪೆಯ ವಿಷಯವಾದ ಪರಿಜ್ಞಾನವನ್ನು ಮಾನವ ಕುಲದ ಪ್ರತಿಯೊಬ್ಬನೂ ಹೊಂದುವಂತೆ ಮಾಡುವನು. ಖಂಡಿತವಾಗಿಯೂ ಇದು ನಮ್ಮ ಒಡೆಯನು ಈ ಮುಂದೆ ಹೇಳಿದ ಮಾತಿನ ಅಭಿಪ್ರಾಯ. ಯಾಕೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಹಾ, ಹೌದು, ಇದು ಒಂದು ಭಾಗ್ಯಕರವಾದ ಭರವಸೆಯಾಗಿರುವುದು. ದೇವರ ಕೃಪೆಯಿಂದ ಯೇಸುವು ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಎಂಬುವುದು ನಮಗೆ ಸಂತೋಷಕರವಾದ ವಿಷಯ. ಆತನು ನಮ್ಮ ಪಾಪಗಳ, ಅಂದರೆ ಸಭೆಯ ಪಾಪಗಳ ಪರಿಹಾರ ಯಜ್ಞವಾಗಿರುವನೆಂಬುವುದಕ್ಕೆ ನಮಗೆ ಸಂತೋಷ. ನಮಗೂ ಮತ್ತು ಸಂತೋಷವೆಂದರೆ ಆತನು ಸಮಸ್ತ ಲೋಕದ ಪಾಪ ಪರಿಹಾರ ಯಜ್ಞವಾಗಿದ್ದಾನೆಂಬುದು. ಮತ್ತು ಸಮಸ್ತ ಲೋಕದವರೆಲ್ಲರೂ ತಮ್ಮ ಕಣ್ಣು ಹಾಗೂ ಕಿವಿಗಳು ತೆರೆಯಲ್ಪಟ್ಟವರಾಗಿ ಕ್ರಿಸ್ತನಲ್ಲಿರುವ ದೇವರ ಕೃಪಾ ಐಶ್ವರ್ಯಗಳನ್ನು ಕಂಡು ಅದನ್ನು ಗ್ರಹಿಸಿಕೊಳ್ಳುವ ಸೌಭಾಗ್ಯ ಮತ್ತು ಸದಾವಕಾಶವನ್ನು ಅಂತಿಮವಾಗಿ ಪಡೆಯುವರು.